ಒಂದು ಗಿಡ ಬೆಳೆಸಿದ್ರೆ ಅದು ಹೂ ಕೊಡುತ್ತೆ ಅದೇ ದ್ವೇಷ ಬೆಳೆಸಿದ್ರೆ ಅದು ನೋವು ಕೊಡುತ್ತೆ ಬೇಡ ಬೇಡ ಮಗಳೇ ಅಪ್ಪ ಹಾಗೆಲ್ಲ ಏನು ಆಗಲ್ಲ ನೀವು ಬನ್ನಿ ಹೋಗಣ ಅಪ್ಪ ನನಗೇನೋ ಆ ಲ್ಯಾಂಡ್ ಮಾಫಿಯಾ ಅವರು ಹೇಳಿದ ಹಾಗೆ ಕೇಳೋದು ಒಳ್ಳೆದು ಅನ್ನಿಸ್ತಾ ಇದೆ ಹೌದು ಬೆಂಗಳೂರಲ್ಲಿ ದುಡ್ಡಿರೋರು ಮಾತ್ರ ಬದುಕೋಕೆ ಸಾಧ್ಯ ಮನುಷ್ಯರಿಗೆ ಬೆಲೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಮಣ್ಣಿಗಂತೂ ತುಂಬಾನೇ ಬೆಲೆ ಇದೆ ಮಣ್ಣಲ್ಲಿ ಭತ್ತ ಬೆಳೆಯೋನು ರೈತ ಅದೇ ಮಣ್ಣಲ್ಲಿ ದುಡ್ಡನ್ನ ಬೆಳೆಯೋರು ಡೆವಲಪರ್ಸ್ ಅಂತೋರ್ಗೆ ಇದನ್ನ ಮಾರಿ ದುಡ್ಡು ಮಾಡ್ಕೊಂಡು ಹಾಯಾಗಿರೋ ತಾನೆ ಅವರೇನು ದಾನ ಕೇಳ್ತಿಲ್ವಲ್ಲ 17 ಕೋಟಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಬೇಕಿದ್ರೆ ಇನ್ನೊಂದು 2 ಕೋಟಿ ಎಕ್ಸ್ಟ್ರಾನೇ ಕೇಳಿ ಅದೇ ದುಡ್ಡಲ್ಲಿ ಹೊರಗಡೆ ಎಲ್ಲಾದರೂ ಹೋಗಿ ಒಂದು ಹೈಟೆಕ್ ಆಶ್ರಮ ಕಟ್ಟಿಸಿದ್ರೆ ನಾವೆಲ್ಲ ಆರಾಮಾಗಿ ಇರಬಹುದು ಲಕ್ಷುರಿಯಸ್ ಆಗಿ ಬದುಕಬಹುದು ದುಡ್ಡು ಬರುವಾಗ ಕೈ ಚಾಚದೇ ಇದ್ರೆ ಅವರನ್ನ ದಡ್ರು ಅಂತಾರೆ ಪ್ರಿಯಾ ಏನ್ ಮಾತಾಡ್ತಿದ್ಯಾ ನೀನು ಈ ಮಣ್ಣಿಗೆ ಬೆಲೆ ಕಟ್ತಿದ್ಯಾ ಇದು ಬರೀ ಮಣ್ಣಲ್ಲ ಅಪ್ಪನ ಜೀವ ಅಮ್ಮನ ಸಮಾಧಿ ಇದೆ ಅವರ ಉಸಿರಿಲ್ಲಿದೆ ಅಪ್ಪನ ನೆನಪುಗಳಿಲ್ಲಿದೆ ಇದೆಲ್ಲದಕ್ಕೂ ಸೇರಿಸಿ ಬೆಲೆ ಕಟ್ಟಿದ್ಯಾ ಚಿಕ್ಕ ಹೆಜ್ಜೆಯಿಂದ ದೊಡ್ಡ ಹೆಜ್ಜೆವರೆಗೂ ಎಲ್ಲವೂ ಇದೆ ಅವನ್ನೆಲ್ಲ ಈ ಮಣ್ಣು ಪ್ರೀತಿಯಿಂದನೇ ಸಹಿಸಿಕೊಂಡಿದೆ ಈ ಮಣ್ಣು ನಮ್ಮನ್ನ ಆರಿಸಿದೆ ಬೆಳೆಸಿದೆ ಇಂಥ ನೆಲನ ಯಾರೋ ರಿಯಲ್ ಎಸ್ಟೇಟ್ ಅವರು ಕೋಟಿ ಕೊಡ್ತಾರೆ ಅಂತ ಕೊಟ್ಬಿಡೋದಾ ಇಂಪಾಸಿಬಲ್ ಅವರು ಈ ಜಾಗದಿಂದ ಒಂದು ಹಿಡಿ ಮಣ್ಣನ್ನು ತಗೊಂಡು ಹೋಗೋದಕ್ಕಾಗಲ್ಲ ಸರಿಯಾಗಿ ಹೇಳಿದೆ ಸೇವಂತಿ ಜೀವ ಇಲ್ಲದೇ ಇರೋ ಮಣ್ಣಿಗೆ ಬೆಲೆ ಇರಬಹುದು ಆದರೆ ನಾವು ನಿಂತಿರೋ ಈ ಮಣ್ಣಿಗೆ ಜೀವ ಇದೆ ಆ ಹಲೋ ಈ ಡೈಲಾಗ್ ವೇದಾಂತ ಕನಸು ಇದನ್ನೆಲ್ಲ ಬಿಟ್ಬಿಡಿ ಬಂದವರು ಲ್ಯಾಂಡ್ ಮಾಫಿಯಾ ಅವರು ಅವರ ಕಣ್ಣಿಗೆ ಬಿದ್ದ ಜಾಗನ ಅವರು ಹೇಗಾದರೂ ಮಾಡಿ ಪಡ್ಕೊಂಡೇ ಪಡ್ಕೊಳ್ತಾರೆ ಅದಕ್ಕೋಸ್ಕರ ಅವರು ಏನು ಬೇಕಾದರೂ ಮಾಡ್ತಾರೆ ಅಂದ್ರೆ ಅವರಿಗೋಸ್ಕರ ಹೆದರ್ಕೊಂಡು ಈ ನೆಲನ ಮಾರ್ಬಿಡಿ ಅಂತ ಹೇಳ್ತಿದ್ಯಾ ಪ್ರಿಯಾ ನೀವು ಹೇಗೆ ಬೇಕಾದರೂ ಅರ್ಥ ಮಾಡ್ಕೊಳ್ಳಿ ನನ್ನ ಒಪಿನಿಯನ್ ಇದೆ ನೋಡಮ್ಮ ಪ್ರಿಯಾ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬೇಡ ಅಂದಿದ್ದು ಈ ರಗಳೆ ಎಲ್ಲ ಬೇಡ ಅಂತಷ್ಟೇ ಹಾಗಂತ ಅವರಿಗೆ ಹೆದರ್ಕೊಂಡು ಈ ಭೂಮಿನ ಮಾರ್ಬೇಕು ಅಂತ ಅಲ್ಲ ಈ ಆಶ್ರಮದ ನೆಲದ ಮೇಲೆ ಈಗಾಗಲೇ 16 ಜನ ಕಣ್ಣು ಹಾಕಿದ್ದಾರೆ ನನ್ನನ್ನ ಹೆದರಿಸಿದ್ದಾರೆ ಬೆದರಿಸಿದ್ದಾರೆ ಗದರಿಸಿದ್ದಾರೆ ಆಗಲೂ ನಾನು ಹೆದರಲಿಲ್ಲ ಈಗಲೂ ಹೆದರೋದಿಲ್ಲ ಸರಿಯಾಗಿ ಹೇಳಿದ್ರಿ ಅಪ್ಪ ಇದು 100 ಜನ ಮಕ್ಕಳಿಗೆ ಭವಿಷ್ಯ ರೂಪಿಸುವಂತ ದೇವಸ್ಥಾನ ಮನುಷ್ಯ ಮನೆಯನ್ನ ಮಾರ್ತಾನೆ ಜಮೀನನ್ನ ಮಾರ್ತಾನೆ ಆದರೆ ದೇವಸ್ಥಾನನ ಮಾರೋದಿಲ್ಲ ದೇವಸ್ಥಾನನ ಮಾರಿರೋ ಇತಿಹಾಸನೇ ಇಲ್ಲ ನೀವು ನಿಮ್ಮ ನಿಲುವಿಗೆ ಬದ್ಧರಾಗಿರಿಯಪ್ಪ ಯಾರು ಏನು ಮಾಡಕ್ಕಾಗಲ್ಲ ನಾವೆಲ್ಲ ನಿಮ್ ಜೊತೆಗಿದ್ದೀವಿ ಅಪ್ಪ ಏನ್ ಸಾಕ್ಷಿ ಆಶ್ರಮದ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ ಯಾವತ್ತೂ ನೀನ್ ಈ ತರ ಯೋಚನೆ ಮಾಡಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ನನಗೆ ಆಶ್ಚರ್ಯ ಆಗ್ತಾ ಇದೆ
ಎಂತೆಂತ ಡೀಲ್ ಮಾಡಿದೀವಿ ನಾವು, ಯಾವುದಕ್ಕೂ ಇಷ್ಟೊಂದು ಟೆನ್ಷನ್ ತಗೊಂಡಿರ್ಲಿಲ್ಲ ನೀನು. ಏನ್ ಮಾಡೋದು ಮಾವ, ನಗರದ ಹೃದಯಕ್ಕೆ ಕೈ ಹಾಕಿದ್ದೀನಿ. ಹೃದಯ ಬಡಿತ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿದೆ. ಕೆಲವು ಸಲ ಆ ಬಡಿತದ ಜೊತೆ ಆಟ ಆಡೋದು ತುಂಬಾ ಇಷ್ಟ ಆಗತ್ತೆ. ಆ ಮುದ್ಕ ಏನ್ ಹೇಳ್ದ ಕೇಳಿಸ್ಕೊಂಡ್ಯ ಮಾವ? ನನ್ಗೆ ಕೋಟಿ ಕೋಟಿ ಬೇಡ, ದಿಕ್ಕಿಲ್ದಿರೋರ್ ಸೇವೆಯಲ್ಲೇ ದೇವ್ರ ಕಾಣ್ತೀನಿ ಅಂತಂದ. ಬಡವ್ರತ್ರ ಹೋಗೋಷ್ಟು ಪುರ್ಸೋತಿದ್ಯಾ ದೇವ್ರಿಗೆ? ಇಲ್ಲ ಅನ್ನೋದು ಅವನಿಗೆ ಗೊತ್ತೇ ಇಲ್ಲ. ಪುಣ್ಯನ ಸಂಪಾದನೆ ಮಾಡ್ಕೋಬೇಕು, ಸತ್ಮೇಲೆ ಸ್ವರ್ಗಕ್ಕೆ ಹೋಗ್ಬೇಕು. ಅದಕ್ಕೋಸ್ಕರ ಬದುಕಿರೋವರೆಗೂ ನರ್ಕದಲ್ಲೇ ಇರ್ತಾರೆ. ಬೇರೆಯವರು ಹಾಗೆ ಬದುಕಬೇಕು ಅಂತ ಪ್ರವಚನ ಬೇರೆ ಮಾಡ್ತಾರೆ. ಅವರು ನರ್ಕದಲ್ಲಿದ್ದಾರೆ ಅಂತ ನಮ್ಮನ್ನು ನರ್ಕದಲ್ಲಿ ಇಡಕ್ ಹೋದ್ರೆ ಹೇಗೆ ಸಾಕ್ಷಿ? ಆ ಮುತ್ಕುನ್ನ ಮುಗಿಸ್ಬಿಡಣ್ವಾ? ಹಾಗ ನಾನು ಹೇಳಿರೋದು ಹೊಸ್ದಲ್ಲ, ನೀವು ಸಾಯಿಸಿರೋದು ಹೊಸ್ದಲ್ಲ. ಆದ್ರೆ ಈ ಕೇಸ್ನ ಸ್ವಲ್ಪ ಬೇರೆ ತರ ಹ್ಯಾಂಡಲ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ತಲೆಲಿ ಆಗ್ಲೇ ಒಂದ್ ಪ್ಲಾನ್ ಓಡ್ತಾ ಇದೆ. ಏನಮ್ಮ ಆ ಪ್ಲಾನ್? ಹಲೋ, ನಮಸ್ತೆ. ನಾನ್ ಗಣೇಶ್ ಮಾತಾಡ್ತಿರೋದು. ಭಯ್ಯ ಗಣೇಶ್ ಫ್ರಮ್ ಮುಂಬೈ ಅಂಡರ್ ವರ್ಲ್ಡ್. ಓ, ಭಯ್ಯ ಗಣೇಶ್. ಯಾಕೆ ಮೇಡಮ್ ಆಶ್ಚರ್ಯ ಆಗ್ತಿದ್ಯಾ? ಮತ್ತೆ ಆಗ್ದೇ ಇರುತ್ತಾ? ನೀನಿರೋದು ಮುಂಬೈ ಪೊಲೀಸ್ ಕಸ್ಟಡಿಯಲ್ಲಿ, ಇಷ್ಟ ಈಸಿಯಾಗಿ ಫೋನ್ ಮಾಡಕ್ಕೆ ಹೇಗ್ ಸಾಧ್ಯ ಅಂತ? ನನ್ನನ್ನ ಕೋಟಿ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಪೊಲೀಸಿಗೆ ಶೂಟ್ ಮಾಡಿ ತಪ್ಸ್ಕೊಂಡಿದ್ದೀನಿ. ಡಿಪಾರ್ಟ್ಮೆಂಟ್ ಗನ್ ಪಾಯಿಂಟ್ ನನ್ನ ಮೇಲೆ ಫೋಕಸ್ ಆಗಿದೆ. ಇಡೀ ಮುಂಬೈ ಪೊಲೀಸ್ ನನ್ನನ್ನ ಹುಡುಕ್ತಾ ಇದೆ. ನೀವೀಗ ನನ್ಗೊಂದು ಸಹಾಯ ಮಾಡಬೇಕು. ಪೊಲೀಸಿಂದ ತಪ್ಸ್ಕೊಳ್ಳೋದಕ್ಕೆ ನಿಮ್ಮನೇಲಿ ಒಂದು ಜಾಗ ಕೊಡಬೇಕು. ಯಾಕೆ ಮೇಡಮ್ ಸುಮ್ಮನಾಗ್ಬಿಟ್ರೆ? ನೀವೀಗ ನನಗೆ ಸಹಾಯ ಮಾಡಲೇಬೇಕು. ನಾನಿಲ್ವಾ ಭಯ್ಯ, ಧೈರ್ಯವಾಗಿ ಬೆಂಗಳೂರಿಗೆ ಬಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ. ಸಾಕ್ಷಿ, ನೀನ್ ಮಾಡ್ತಾ ಇರೋದು ಸ್ವಲ್ಪನೂ ಸರಿ ಇಲ್ಲಮ್ಮ. ಆ ಕ್ರಿಮಿನಲ್ ನ ಮನೇಲಿ ಇಟ್ಕೊಂಡ್ರೆ ನಿನ್ಗೆ ಅಪಾಯ. ಪೊಲೀಸ್ನವರು ಅವನ ಹೆಜ್ಜೆ ಹೆಜ್ಜೆಗಳನ್ನ ವಾಚ್ ಮಾಡ್ತಾ ಇರ್ತಾರೆ. ಅವನಿಗೆ ಆಶ್ರಯ ಕೊಡಕ್ ಹೋಗಿ ನೀನ್ ಸಿಗಾಕೊಳ್ತೀಯಮ್ಮ. ಸ್ವಲ್ಪ ಯೋಚನೆ ಮಾಡು ಮಾವ. ಸಾಕ್ಷಿ ಯಾವತ್ತೂ ಸಿಕ್ ಹಾಕೊಳಕ್ ಸಾಧ್ಯನೇ ಇಲ್ಲ. ಸಿಕ್ ಹಾಕಿಸ್ತಾಳೆ, ರಿಸ್ಕ್ ತಗೊಳಲ್ಲ, ರಿಸ್ಕ್ ಕೊಡ್ತಾಳೆ. ನೀವು ಈಗ ಭಯ ಗಣೇಶಲಿಗ್ ಬರೋದು ಅಪಾಯ ಅನ್ಕೊಳ್ತಿದ್ದೀರ, ಆದ್ರೆ ನಾನು ಅದನ್ನ ಅವಕಾಶ ಅನ್ಕೊಳ್ತಾ ಇದ್ದೀನಿ. ಅವಕಾಶನ? ಎಸ್, ಪ್ರತಿಯೊಂದು ನಮಗ್ ಲಾಭ ಆಗೋ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಮಾತ್ರ ಈ ತರ ಆಗೋದು. ದೃಷ್ಟಿ ಮತ್ತೆ ದೃಷ್ಟಿಕೋನ ಎರಡು ಬೇರ್ಬೇರೆ ಅಲ್ವಾ ಮಾವ? ಸಾಕ್ಷಿ, ನೀನ್ ಏನ್ ಹೇಳ್ತಾ ಇದ್ಯಾ? ಸಿಂಪಲ್ ಮಾವ, ಭಯ ಗಣೇಶ್ನ ನಾನ್ ನಮ್ಮನೇಲಿ ಇಟ್ಕೊಳಕ್ ಕರ್ಸ್ಕೊತಾ ಇಲ್ಲ. ಪ್ಲಾನ್ ಮಾಡಿ ಆ ಬೃಂದಾವನ ಆಶ್ರಮದಲ್ಲಿಡ್ತೀನಿ. ಆಮೇಲೆ ಆಶ್ರಮದಲ್ಲಿ ಕ್ರಿಮಿನಲ್ ಇದ್ದಾನೆ, ಕ್ರಿಮಿನಲ್ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ನಾನೇ ಎಲ್ರಿಗೂ ಮೆಸೇಜ್ ಕೊಡ್ತೀನಿ. ಆಗ ಭಯ್ಯ ಗಣೇಶ್ ಜೊತೆಗೆ ಮುದುಕ ಶಾಂತ ಮೂರ್ತಿನೂ ಜೈಲ್ ಪಾಲಾಗ್ತಾನೆ, ಆಶ್ರಮ ಸೀಸ್ ಆಗುತ್ತೆ. ಆಮೇಲೆ ಆಶ್ರಮ ನಮ್ ವಶ ಆಗತ್ತೆ. ಹೇಗೆ ನನ್ ಪ್ಲಾನ್? ಸಾಕ್ಷಿ, ಭಯ್ಯ ಗಣೇಶ್ ನಮ್ಮವನಲ್ವಾ, ನಾನು ಈ ರೀತಿ ಎಲ್ಲ ಯೋಚನೆ ಮಾಡಿರ್ಲಿಲ್ಲ. ಚೆ, ಅಷ್ಟೊಂದು ಸೆಂಟಿಮೆಂಟ್ ಆಗಿರ್ಬಾರ್ದು ಮಾವ. ನಾವ್ ಗೆಲ್ಬೇಕು. ಗೆಲ್ಬೇಕು ಅಂತಂದ್ರೆ ಯಾವುದೇ ಸಂಬಂಧನ ಆದ್ರೂ ಸರಿ ಬಲಿ ಕೊಡ್ಬೇಕು. ಕೊಡ್ತೀನಿ. ನಿನ್ನ ಅರ್ಥನೇ ಮಾಡ್ಕೊಳಕ್ ಆಗಲ್ಲ ಅಮ್ಮ, ನೀನು ಕ್ರಿಮಿನಲ್ಗೆ ಕ್ರಿಮಿನಲ್.
ಬಾಸ್ 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 ಯಾಕೆ ಬಾಸ್ ಇಷ್ಟೊಂದು ಫಾಸ್ಟ್ ಆಗಿ ಹೋಗ್ತಾ ಇದೀರಾ? ನಿಧಾನವೇ ಪ್ರಧಾನ ಅಂತ ಕೇಳಿದ್ವಾ ಬಾಸ್ ನೀವು. ಅದನ್ನ ಫಾಲೋ ಮಾಡಿನೆ, ನೀವಿನ್ನೂ ಅಸಿಸ್ಟೆಂಟ್ ಆಗಿ ಉಳಿದಿರೋದು. ಅಲ್ಲ ರೀ, ಕಾಲದ ಜೊತೆ ನಾವು ಯಾವಾಗ್ಲೂ ಸ್ಪೀಡ್ ಆಗಿ ಹೋಗ್ತಿರ್ಬೇಕು. ಮೊದ್ಲೇ ಕೋರ್ಟಿಗೆ ಇವತ್ತು ನಿಮ್ಮಿಂದ ಲೇಟ್ ಆಗಿದೆ. ಹೌದು, ಏನಕ್ಕೆ ಲೇಟು? ಅದು ಅದು ಸಂಸಾರಸ್ತ್ರ ಕಷ್ಟ, ನಿಮ್ಗೇನ್ ಗೊತ್ತಾಗ್ಬೇಕು ಬಾಸ್. ಅದಕ್ಕೆ ನೀವು ಒಂದ್ಸತಿ ಸಂಸಾರಸ್ತ್ರ ಆಗಿ ಅಂತ ಹೇಳ್ತಾ ಇರೋದು. ರೇ ಬಾಸ್ ಬಾಸ್.